ಕ್ಷತ್ರಿಯ ವೈಶ್ಯ ಶೂದ್ರ ಇವರಿಗೆಲ್ಲ ಅವರವರ ವರ್ಗಕ್ಕೆ ಅವರವರ
ಮಾಡಬೇಕಾದಂತ ಒಂದೊಂದು ಉದ್ಯೋಗ ಅಂತ ಉಂಟು. ಈಗ ರಾಮನ್ರಾದವರು ಪೂಜೆ ಪುರಸ್ಕಾರವನ್ನು ಮಾಡುವುದರ ಮೂಲಕ ಅವರ ಬದುಕನ್ನು ಅವರು ಸಾಗಿಸಬೇಕು ಅಂತ ಈ ತತ್ವ ಹೇಳ್ತಾರೆ. ಹಾಗೆ ಅಂತ ಈ ಕಾಲಕ್ಕೆ ಅದರಿಂದಲಾಗಿ ಬದುಕುವುದಕ್ಕೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಮನೆಯವರಿಗೆ ಅಥವಾ ಒಂದು ಕುಟುಂಬದವರಿಗೆ ಬದುಕುವುದಕ್ಕೆ ಸಾಧ್ಯ ಉಂಟಾ? ಯಾರು ಹೇಳಿದ್ರು? ಈಗ ಎಲ್ಲ ಬ್ರಾಹ್ಮಣರಂತ ಅಡಿಕೆ ತೋಟವೇ. ನಮ್ಮಲ್ಲಿ ಕೆಲವು ಬ್ರಾಹ್ಮಣರಿದ್ದಾರೆ, ಅಡಿಕೆ ತೋಟ ಉಂಟೆಷ್ಟು. ಹೌದು, ಅಲ್ಲಿಯೇ ಸಮಸ್ಯೆ ಇರುದು. ಈಗ ಗೊತ್ತಾಯ್ತಾ ಗುರುಗಳೇ, ಇವಾಗ ಗುರುಮಟ್ಟದಲ್ಲಿ ಇರುವುದು ಯಾಕೆ ಅಂತ? ತೋಟ ಇರುವುದು ಮಾತ್ರ, ಅವರಿಗೆ ಅಡಿಕೆ ಇರುವುದು ಇವರು ಅಂತ ಹೇಳಿದ್ರು. ಅದಕ್ಕೆ ಇವನ ಅಪ್ಪ ಇಲ್ಲಿಗೆ ಕಳಿಸಿದ್ದು, ನಿಮ್ಮ ಇಲ್ಲಿ ಇರಲಿ ಅಂತ. ಗುರುಗಳೇ, ಅವಾಗ ಹೇಳಿದ್ದರಲ್ಲಿ ಒಂದು ಸತ್ಯ ಉಂಟು. ಈಗ ಪೂಜೆ ಪುರಸ್ಕಾರ ಮಾಡಬೇಕಾದವರಿಗೆ ಇದೆಲ್ಲ ಬೇಕಾ? ಬೇಕಾ? ಬೇಡ. ಈಗ ಬ್ರಾಹ್ಮಣರ ಮಕ್ಕಳೆಲ್ಲ ಪೂಜೆ ಮಾಡ್ತಾರ? ಮಾಡ್ತಾರೆ. ಬದುಕುವುದಕ್ಕಾಗಿ ಏನೇನು ತ್ಯಾಗ ಮಾಡ್ತಾರೆ? ಕೆಲವರು ಭಾಗವತಿಕೆ ಮಾಡ್ತಾರೆ, ಕೆಲವರು ಚಂಡಮದ್ದಲೆ ಬಾರಿಸ್ತಾರೆ. ಎಂತಂತದ್ದು? ಹೌದಾ? ಅದು ಜೀವ. ನಾನು ಕೇಳಿದ್ದಲ್ಲಿ ಹಾಗೆ ಅಂತ ಅದು ತಪ್ಪು ಅಂತ ಹೇಳೋಣ? ಹೇಳಲಿಕ್ಕೆ ಆಗುದಿಲ್ಲ. ಈ ಪ್ರಪಂಚದಲ್ಲಿ ಬದುಕೆನ್ನುವುದನ್ನು ಸಾಗಿಸುವುದಕ್ಕಾಗಿ ಒಳ್ಳೆಯ ಪಥ ಎನ್ನುವುದು ಯಾವುದಿದೆ ಅದನ್ನು ಯಾರು ಬೇಕಾದ್ರೂ ಆರಿಸಿಕೊಳ್ಬಹುದು. ಸತ್ಯ ತಾನೆ? ಹಾಗಿದ್ರೆ ಈ ಆಚಾರ ಪ್ರಥಮೋ ಧರ್ಮ ಅಂತ ಹೇಳುವುದಕ್ಕೂ ಇವರು ಮಾಡುವುದಕ್ಕೂ ಏನ ಅರ್ಥ? ಒಂದಕ್ಕೊಂದು ಸಂಬಂಧ ಉಂಟಾ? ಇಲ್ಲ. ಬೇಡ, ಸ್ವಭಾವ ಧರ್ಮ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಕಾಡಿನಲ್ಲಿರುವಂತಹ ಮೃಗ, ಕ್ರೂರ ಮೃಗವಾದಂತಹ ಹುಲಿಯ ಸಿಂಹವ ಉಳಿದಂತಹ ಸಾಧು ಮೃಗಗಳನ್ನು ಹಿಡಿದು ತಿಂದು ತನ್ನ ಉದರವನ್ನು ತುಂಬಿಸಿಕೊಳ್ತದೆ. ಹೌದಾ? ಅದು ಅದಕ್ಕೆ ಸ್ವಭಾವ. ಆಮೇಲೆ ರಾಕ್ಷಸರು ಹಸಿ ಹಸಿ ಮಾಂಸ ತಿಂತಾರೆ, ಆಮೇಲೆ ಮೂಗಿನ ಹೊರಗೆ ಹೆಂಡ ಕುಡಿತಾರೆ. ನಿನ್ನನ್ನು ಹೇಳಿದ್ರೆ ರಾಕ್ಷಸರು ಹೌದಾ? ಹಾಗಿದ್ರೆ ಅದು ರಾಕ್ಷಸರ ಸ್ವಭಾವ. ಅಂತಹ ಸ್ವಭಾವಕ್ಕೆ ಸರಿಯಾಗಿ ವರ್ತಿಸುವಂತ ರಾಕ್ಷಸರನ್ನು ನಾವೆಲ್ಲ ಕಂಡೆವು ಅಂತಾದ್ರೆ ಕೆಟ್ಟ ರಾಕ್ಷಸರು ನಮ್ಮ ನಾಡಿಗೆ ಬರಬಾರದು. ಅಂತವರ ಸರ್ವನಾಶ ಆಗಬೇಕು. ಅವರನ್ನು ನಾವು ಚೆರೆಯುತ್ತೇವೆ, ಹೀಯಾಳಿಸ್ತೇವೆ. ಅದು ಯಾಕೆ? ಹುಲಿಗೆ ಮಾಂಸವನ್ನು ತಿನ್ನುವ ಸ್ವಭಾವ, ಕಾಡಿಗೆ ಹೋದ ಮೃಗಗಳನ್ನು ತಿನ್ನಬೇಕಲ್ಲದೆ ಆ ಹುಲಿ ಕಾಡಿಗೆ ಬಂದು ಉಪಟಳ ಮಾಡಬಾರದು ಎಂಬ ಉದ್ದೇಶ ಮಾತ್ರ. ಹೌದಾ? ಎರಡು ಪ್ರಶ್ನೆ ಕೇಳಿದೆ. ಇದನ್ನು ಬಿಡುವ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಮರುಹುಟ್ಟು ಬಡವಾರಿ ತರಿತು ಕಿಲ ಜನವ, ಮರುಹುಟ್ಟು ಬಡವಾರಿ ತರಿತು ಕಿಲ ಜನಪ ಅಲ್ವಾ? ಈಗ ಇದೆಲ್ಲ ಮಾಡುವುದು ಯಾಕೆ ಅಂತ ಕೇಳಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕಾಗಿ ಮಾತ್ರ ಅಲ್ಲ, ಅವರಿಗೆ ಸತ್ತವರಿಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು ಎನ್ನುವುದಕ್ಕಾಗಿ ನಾವು ಇದನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಗುರುಗಳೇ, ನಾನು ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಸಾವು ಎನ್ನುವುದು ಆತ್ಮಕ್ಕ ದೇಹಕ್ಕ ಅಲ್ವಾ? ಒಂದು ದೇಹವನ್ನು ತ್ಯಜಿಸಿ ಹೋದಂತ ಆತ್ಮ ಮತ್ತೊಂದು ದೇಹವನ್ನು ಸೇರಿಕೊಳ್ತದೆ ಎನ್ನುವುದು ಅಷ್ಟೇ ಸತ್ಯ ತಾನೆ? ಹಾಗಿದ್ರೆ ಒಮ್ಮೆ ಸತ್ತವ ಮತ್ತೊಮ್ಮೆ ಮರು ಹುಟ್ಟು ಬರೀತಾನೆ ಎನ್ನುವುದು ಸತ್ಯ. ಎಲ್ಲರೂ ಒಪ್ಪಿಕೊಂಡಂತ ವಿಚಾರ ಇದೆ.
ಈಗ ಆ ಆತ್ಮ ಹೋಗಿ ಇನ್ನೊಂದು ದೇಹವನ್ನು ಸೇರಿಕೊಂಡು ಮತ್ತೊಂದು ಜನ್ಮವನ್ನು ಪಡೆಯುತ್ತದೆ ಅಂತ ಆದ್ರೆ ಇವ ಇಲ್ಲಿ ಮಾಡುವಂತ ಶಾರ್ಥ ಎನ್ನುವುದಕ್ಕೆ ಏನು ಅರ್ಥ? ಅದು ಯಾರ ಆತ್ಮಕ್ಕೆ, ಯಾವ ಆತ್ಮಕ್ಕೆ ಸಲ್ಲಲ್ಪಡ್ತದೆ? ದೇಹವನ್ನು ಸುಟ್ಟಿದ್ದಾರೆ, ಹೌದಾ? ಹಾಗಿದ್ರೆ ಇದು ಎಲ್ಲಿಗೆ ಸಲ್ಲುತ್ತದೆ? ಮಾತ್ರ ಅಲ್ಲ, ಈ ಶಾರ್ಥ ಅಂತ ಮಾಡುವಾಗ ಒಂದಷ್ಟು ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ. ಅದು ಬ್ರಾಹ್ಮಣರಿಗೆ ಯಾಕೆ ಊಟ ಹಾಕಬೇಕು ಅಂತ ಯಾರಾದ್ರೂ ಕೇಳಿದ್ರೆ, ಬ್ರಾಹ್ಮಣರ ಬಾಯಿಯಲ್ಲಿ ಅಂದ್ರೆ ನಾಲಿಗೆಯಲ್ಲಿ ಅಗ್ನಿ ಇರ್ತದಂತೆ. ಅವರು ಹೊಟ್ಟೆ ತುಂಬಾ ಊಟ ಮಾಡಿ ಒಮ್ಮೆ ಅವರು ತೇಗಿದ್ರು ಅಂತಾದ್ರೆ ಆ ತೇಗಿನ ಶಬ್ದ ಅದು ದೇವತೆಗಳಿಗೆ ಕೇಳಿಸಲ್ಪಡ್ತದೆ. ಅವರಿಗೆ ಕೇಳಿತು ಅಂತಾದ್ರೆ ಇವರ ಹಿರಿಯವರಿಗೆ ಸ್ವರ್ಗ ಲೋಕದಲ್ಲಿ ಸ್ಥಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೆಲ್ಲ ಕಷ್ಟ ಪಡಬೇಕು ಗುರುಗಳೇ? ಒಬ್ಬ ವ್ಯಕ್ತಿ ಸತ್ತ ಅಂತ ಆದ್ರೆ ಅವನ ದೇಹವನ್ನು ಬೇರೆಲ್ಲಿಯ ಸುಡುವುದಕ್ಕಿಂತ ಬ್ರಾಹ್ಮಣರ ಬಾಯಲ್ಲಿ ಅಗ್ನಿ ಇರುವುದೇ ಹೌದು ಅಂತ ಆದ್ರೆ ಇವನ ಹೆಣವನ್ನು ಕೊಂಡು ಹೋಗಿ ಬ್ರಾಹ್ಮಣರ ಬಾಯಿಗೆ ತುರುಕಿದ್ರೆ ಆಗುದಿಲ್ಲ. ಮಾತ್ರ ಅಲ್ಲ, ಈಗ ಈ ಆತ್ಮಕ್ಕೆ ಸಲ್ಲುವುದಿಲ್ಲ ತಾಯಿ. ಬೇಡ, ಭೂಲೋಕದಲ್ಲಿ ಯಜ್ಞ ಯಾಗ ಹವನ ಇತ್ಯಾದಿಗಳನ್ನು ಮಾಡ್ತಾರೆ. ಯಜ್ಞ ಕುಂಡ ಅಂತ ಇರ್ತದೆ, ಆ ಯಜ್ಞ ಕುಂಡದಲ್ಲಿ ನಾನಾ ರೀತಿಯ ಸುಭಸ್ತುಗಳನ್ನು ಅದಕ್ಕೆ ಹಾಕ್ತಾರೆ, ತುಪ್ಪವನ್ನು ಸುರಿಯುತ್ತಾರೆ. ಹೌದಪ್ಪ, ಎಂತೂ ಸುವಸ್ತುಗಳನ್ನು ಹಾಕ್ತಾರೆ. ಇಲ್ಲಿ ಸುರಿದಂತ ತುಪ್ಪ ಅದು ದೇವತೆಗಳಿಗೆ ಸಲ್ಲಲ್ಪಡ್ತದೆ ಅಂತ ಹೇಳ್ತಾರೆ. ಇಂದ್ರಾದಿ ದೇವತೆಗಳಿಗೆ ಹವಿಸಿನ ರೂಪದಲ್ಲಿ ಸೇರ್ತದೆ ಅಂತ ಗುರುಗಳೇ. ಇವನನ್ನು ಓ ಅಲ್ಲಿ ಮೂರು ಮಹಡಿಗೆ ಮೇಲೆ ಇವನನ್ನು ಕುಳಿತುಕೊಳಿಸು, ಓ ಇಲ್ಲಿ ಕೆಳಗೆ ಒಂದು ಎಲೆ ಹಾಕು, ಅದರಲ್ಲಿ ತುಂಬಾ ಬಡಿಸು, ಓ ಅಲ್ಲಿ ಮೇಲೆ ಇವನಲ್ಲಿ ಹೇಳುದು ಊಟ ಮಾಡಿ ಆಗ್ತದ? ಹಾಗೆ ಇಲ್ಲಿ ಬೆಂಕಿಗೆ ಹಾಕಿದ ತುಪ್ಪ ಸ್ವಂತಕ್ಕೆ ಹೋಗುದು ಹೇಗೆ? ಇದು ಹೌದಾ? ಇದನ್ನು ಯಾಕೆ ಮಾಡ್ತಾರೆ? ಇದಕ್ಕೆ ಏನು ಅರ್ಥ? ಈ ನನ್ನ ಪ್ರಶ್ನೆಗೆ ಆ
ಮೌನವ ಮೌನವ ಮೌನವ